ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬೈಚೇನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಗ್ರಾಮಸ್ಥರಿಂದ ಶಾಲೆಗೆ ಬೀಗ ಹಾಕಲಾಗಿತ್ತು. ಶಿರಾ ತಾಲೂಕು ಬೈಚೇನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರ ಜಗಳದಿಂದ ಗ್ರಾಮಸ್ಥರು ಶಿಕ್ಷಕರನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟಿಸಿದರು. ಸರ್, ನಮ್ಮ ಹೆಸರು ರಾಮಣ್ಣ ಅಂತ, ಬೈಚೇನಹಳ್ಳಿ. ಏನೋ ಸಣ್ಣ ಪುಟ್ಟ ಸಮಸ್ಯೆ ಇತ್ತು. ಉಗ್ರಪ್ಪರು, ಸುಧಾಕರ್ ಗೌಡ, ಸಿದ್ದಪ್ಪ ಇಷ್ಟು ಜನ ಬಂದು ಅದನ್ನೆಲ್ಲ ನಮ್ಮೂರ್ದ ನಮ್ಮಲ್ಲೇ ಇರಲಿ, ಗುಟ್ಟು ಹೊರಗಡೆಗೆ ಬಿಡೋದು ಬೇಡ ಅಂತ ಹೇಳಿ ಬಗೆಹರಿಸಿ, ಇವತ್ತು ಪಾಠ ಮಾಡೋದು ಬೇಡ, ನಾಳೆ ಬರ್ರಿ, ಇಲ್ಲಿ ಹಾಕುವ ಸಣ್ಣ ಪುಟ್ಟ ಯಾವ ಗಲಾಟೆ ಬೇಡಿಲ್ಲ ಅಂತ ಗ್ರಾಮಸ್ಥರೆಲ್ಲ ಒಪ್ಕೊಂಡು ಕಳಿಸಿದ್ದಾರೆ ಸರ್. ಟೀಚರ್ಸು ಬೇರೆಯವ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ, ಇವ್ರನ್ನ ಬೇರೆ ಕಡೆ ಕಳಿಸಿ ಬೇರೆ ಟೀಚರ್ಸ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಉಗ್ರಪ್ಪರು ಒಪ್ಕೊಂಡು ಹೋಗಿದ್ದಾರೆ, ಬಿ ಓ ಅವ್ರಿಗೆ ಮಾಹಿತಿ ತಿಳಿದೈತೆ, ಅವರು ತುಮಕೂರಿಗೆ ಹೋಗಿದ್ದೀವಿ, ಮೀಟಿಂಗ್ನಾಗ ಇದ್ದೀವಿ ಅಂತ ಹೇಳಿದ್ದಾರೆ. ಸಿದ್ದಪ್ಪನವರು ಹಾಗೂ ಉಗ್ರೇಶ್ ಅವರು ಹಾಗೂ ನಮ್ಮ ರಂಗಪ್ಪನವರು ಇವರೆಲ್ಲ ಸೇರಿದ್ರು. ಸ್ಕೂಲಿಗೆ ಬೀಗ ಹಾಕಿದೆ, ನಾಳೆಯಿಂದ ಪಾಠ ಮಾಡಂತೆ ಬಗೆಹರಿಸಂತೆ ಹೇಳೈತೆ, ನಾಳೆಯಿಂದ ಪಾಠ ಮಾಡ್ತಾರೆ. ಇನ್ ಸ್ವಲ್ಪ ಟೀಚರ್ಸ್ ಅಲ್ಲಿ ಅಡಿಗೆ ಮಾಡಲು ಬದಲಾಯಿತು. ಅದಕ್ಕೀಗ ಆ ಟೀಚರ್ಸ್ ನಾ ಬೇರೆ ಕಡೆ ನಿಯೋಜನೆ ಮಾಡಕ್ಕೆ. ಈ ಸಂದರ್ಭದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿಗಳಾದ ವಿಜಯ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮೂರ್ತಿ ಮೇಷ್ಟ್ರು ಸ್ಥಳಕ್ಕೆ ಭೇಟಿ ನೀಡಿ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿ ಶಿಕ್ಷಕರನ್ನು ವರ್ಗಾವಣೆ ಮಾಡಿದರು. ಶಾಲೆಯಲ್ಲಿ ಶಿಕ್ಷಕರು ಮತ್ತೆ ಹಿರಿಯರ ಕರ್ತವ್ಯದ ಬಗ್ಗೆ ಹೊಂದಾಣಿಕೆ ಇಲ್ಲದ ಪ್ರಯುಕ್ತ ಸ್ವಲ್ಪ ಸಮಸ್ಯೆ ಆಗಿದೆ. ಹಾಗಾಗಿ ಇದನ್ನು ಶಾಲೆಗೆ ಭೇಟಿ ನೀಡಿ ಅವರಿಬ್ಬರನ್ನ ಅಕ್ಷರದಾಸೋಹ ಹುಡುಗಿಯರನ್ನ ಕನ್ವಿನ್ಸ್ ಮಾಡಿ ಆ ಶಾಲಾ ಪೋಷಕರನ್ನ ಮತ್ತೆ ಗ್ರಾಮಸ್ಥರನ್ನ ಮುಂದೆ ಆ ಶಾಲಾ ಸಮಸ್ಯೆಯನ್ನ ಬಗೆಹರಿಸಿದ್ದೀವಿ. ಶಿಕ್ಷಕರು ನಿಯಮಾನುಸಾರ ಕ್ರಮ ಕೈಗೊಳ್ಳಲಿಕ್ಕೆ ನಾನು ನಿರ್ಧರಿಸಿದೆ. ಒಟ್ಟಾರೆ ಶಾಲಾ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಲೆ ನೀಡಲಿಕ್ಕೋಸ್ಕರ ಇವತ್ತು ನಮ್ಮ ಸಿಯಾಸಿ ಅವರೇ ಇಲ್ಲಿ ಬಂದು ಆ ತರಗತಿಗಳನ್ನು ತಗೊಳ್ಳೋಕೆ ಮುಂದಿಂತಿದ್ದಾರೆ. ಆ 200 ಶಿಕ್ಷಕರನ್ನ ಬೇರೆ ಕಡೆಯಿಂದ ನಾವು ನಿಯೋಜನೆ ಮಾಡ್ತೀವಿ. ಶಿರಾ ತಾಲೂಕು ಪಂಚಾಯಿತಿಯಲ್ಲಿ ಇಒ ಅಧಿಕಾರಿ ಇಲ್ಲದ ಕಾರಣ ಸಾರ್ವಜನಿಕರ ಪರದಾಟ. ಇವತ್ತು ಈ ನಮ್ಮ ಶಿರಾ ತಾಲೂಕಲ್ಲಿ ತಾಲೂಕು ಪಂಚಾಯಿತಿನಲ್ಲಿ ನಿರ್ವಹಣಾಧಿಕಾರಿ ವಾರಕ್ಕೊಂದು ಚೇಂಜ್ ಆಗ್ತಾ ಇದೆ. ತಾಲೂಕಲ್ಲಿ ಬರಗಾಲ ತಾಂಡವಾಡ್ತಾ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲೂ ಇವತ್ತು ಕುಡಿಯುವ ನೀರಿಗೆ ಹಾಹಾಕಾರ ಆಗೋದಿಲ್ಲ. ಪ್ರತಿ ಯಾವ ಪಂಚಾಯಿತಿನವರು ಇವತ್ತು ಟ್ಯಾಂಕರ್ನಲ್ಲಿ ನೀರು ಹೊಡೆದ ಸಮಯದಲ್ಲೂ ಜನರಿಗೆ ಸುರಕ್ಷಕ್ಕಾಗ್ತಾ ಇಲ್ಲ. ಅಷ್ಟು ಹಾಹಾಕಾರ ತಾಂಡವಾಡ್ತಾ ಇದೆ ಗ್ರಾಮ ಪಂಚಾಯಿತಿನಲ್ಲಿ. ಇವತ್ತು ನಮ್ಮ ತಾಲೂಕು ಪಂಚಾಯಿತಿನಲ್ಲಿ ಇವು ವಾರಕ್ಕೊಂದು ಚೇಂಜ್ ಆದರೆ ಈ ತಾಲೂಕಿನ ಸಮಸ್ಯೆ ಬಗೆಹರಿಸಲಾಗಲ್ಲ. ಈ ವಾರಕ್ಕೊಂದ್ಸಾರಿ ವಾರಕ್ಕೊಬ್ಬರು ಬದಲಾವಣೆ ಆಗಬೇಕಾದ್ರೆ ಇದು ಯಾರು ಕಾರ್ಯಕರ್ತರ ಇರ್ಬೋದು? ನಮ್ಮ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಬದಲಾವಣೆ ಆಗಬೇಕಾದ್ರೆ ನಮ್ಮ ತಾಲೂಕಲ್ಲಿ MLA ಅವ್ರ ಕಾರಣನೋ, MP ಅವ್ರ ಕಾರಣನೋ, ಇಲ್ಲ ಯಾರು ಇನ್ನೋ ಮೇಲಾಧಿಕಾರಿಗಳ ಕಾರಣ ಯಾರು ಕಾರಣ ತಿಳ್ಬೋದು? ಈ ನಮ್ಮ ತಾಲೂಕಿನ ಪರಿಸ್ಥಿತಿ ಜೊತೆಗೆ ದನಕರುಗಳಿಗಂತೂ ಮೇಲೆ ಇಲ್ಲ. ಎಲ್ಲೇ ಹೋದ್ರು ಸಮೇತ ಯಾವ ಒಂದು ಪಂಚಾಯಿತಿನಲ್ಲಿ ಹೋಗಿ ಯಾವ ಹಳ್ಳಿಗೆ ಹೋದ್ರು ದನ ಕರುಗಳು ಒಂದು ಸ್ವಲ್ಪ ಮೇವು ಇಲ್ಲ. ಅಂಥ ಪರಿಸ್ಥಿತಿ ತಾಲೂಕಲ್ಲಿದೆ. ಮಳೆ ಇಲ್ಲ ಸುಮಾರು ದಿವಸದಿಂದಲೂ. ಯಾವುದೇ ಒಂದು ಇಟ್ಟಿರ ಬೆಳೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದನ್ನು ಸಮೇತನೂ ಬೆಳೆಗಳು ಇವತ್ತು ಒಣಗೋಗಿದ್ದಾವೆ. ಏನು ಜೊತೆ ಕುಡಿಯಕ್ಕೆ ನೀರಿಲ್ಲದೇ ದನಗಳು ಇವತ್ತು ಗೂಳಿ ಹೋಗ್ತಾ ಇದ್ದಾವೆ. ಯಾವ ಗಿಡದಲ್ಲೋಗೂ ಸಮೇತನೂ ದನ ಕರಿಗೂ ನೀರಿಲ್ಲ. ಆ ಪರಿಸ್ಥಿತಿ ಕಾಂಡುಮಾಡ್ತಾ ಇದೆ. ಆದ್ದರಿಂದ ನಮ್ಮ ಸಿರಾ ತಾಲೂಕು ಪಂಚಾಯಿತಿಯಲ್ಲಿ ಇಒ ಅಧಿಕಾರಿ ಕಳೆದ ವಾರದಿಂದ 3 ಜನರು ಬದಲಾವಣೆಯಾಗಿದ್ದು, ಈವರೆಗೂ ಸ್ಥಿರವಾಗಿ ಇಒ ಅಧಿಕಾರಿ ಇಲ್ಲದ ಕಾರಣ ತಾಲೂಕು ಪಂಚಾಯಿತಿ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಎಂದು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗನಾಥ ಗೌಡ ಆರೋಪಿಸಿದ್ದಾರೆ. ಈ ತರ ಪರಿಸ್ಥಿತಿ ಉದ್ಭವ ಆಗಿದೆ ತಾಲೂಕಲ್ಲಿ. ಆದ್ರಿಂದ ಇದು ಯಾರು ಕಾರ್ಯಕರ್ತರ ಇದ್ದಾರೆ ಅದೇನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ಪರಿಮಿತ ಜೀವನ ಏನು ತಾವು ಈಗ ಇಮ್ಮಿಡಿಯೇಟ್ ಆಗಿ ನಮ್ಮ ತಾಲೂಕಲ್ಲಿ, ಯಾಕೆಂದ್ರೆ ಬರಗಾಲ ತಾಂಡವಾಡೋದ್ರಿಂದ ಏನು ಜೊತೆ ನಮ್ಮ ತಾಲೂಕು ಬರಗಾಲ ಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಸಮೇತ ಆಗಿದೆ. ಏನು ಆ ಘೋಷಣೆ ಆದರೂ ಸಮೇತ ಇವತ್ತು ಈ ಪರಿಸ್ಥಿತಿ ನಮ್ಮ ತಾಲೂಕು ಪಂಚಾಯಿತಿ ಬರಬೇಕು ಅಂದ್ರೆ ಯಾರು ಕಾರಣರಾಗಿದ್ದಾರೆ?
ಇದಕ್ಕೆ ಇದನ್ನು ನಿಭಾಯಿಸಬೇಕಾದ್ರೆ ಅದು ಯಾ ಏನ್ ಮಾಡ್ತಿರಬೇಕಂದ್ರೆ ನಮಗೆ ತಾಲೂಕು ಪಂಚಾಯತಿ ನಿರ್ವಹಣಾಧಿಕಾರಿನ ಈ ತಾಲೂಕಲ್ಲಿ ಬರ ನಿಭಾಯಿಸಬೇಕಾದ್ರೆ ಬೇಗ ಏನು ಇಲ್ಲಿ ಪರ್ಮನೆಂಟ್ ಆಗಿ ಕೂಡಿಸ್ಬೇಕಾಗುತ್ತೆ. ಇಲ್ಲವೇ ಜನ ಬಂದು ತಾಲೂಕು ಪಂಚಾಯತಿನಲ್ಲಿ ಬಂದು ಇವತ್ತು ಮುತ್ತಿ ಹಾಕುವಂತ ಸಂಭವ ಏನಾದ್ರೂ ಈ ವಾರದಲ್ಲಿ ಇದೇ ಪಂಕ್ತಿ ಹೋಗೋದು ಬರೋದು ಆದ್ರೆ ಈ ವಾರದಲ್ಲಿ ತಾಲೂಕು ಪಂಚಾಯತಿನ ಬಂದು ಮುತ್ತಿ ಹಾಕೋ ಸಂಭವನು ಉದ್ಭವ ಆಗುತ್ತೆ. ಆದ್ರಿಂದ ಇವತ್ತು ಈ ಬರಗಾಲ ತಾಂಡವಾಡ್ತಾ ಇರೋದ್ರಿಂದ ಇಲ್ಲಿ ಪರ್ಮನೆಂಟ್ ಈ ವನ ನಮಗೆ ನಮ್ಮ ಸರ್ಕಾರ ಏನ್ ಮಾಡುತ್ತಾ ಪರ್ಮನೆಂಟ್ ಈ ವನ ನಮಗೆ ಕೊಡ್ಬೇಕಾಗುತ್ತೆ. ಈಗ ಪುತ್ರಾಮ ಅಂತ ಹೇಳಿದ್ರೆ ಗೋಪಾಲರಾಜು ತಾಲೂಕು ಅಂತ ಹೇಳಿದ್ರು ಅಂದ್ರೆ ನಾನು ಈ ತಾಲೂಕು ಅಂತ ಹೇಳಿದ್ರೆ ಈಗ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ನಾಲ್ಕು ಜನ ಈವರೆಗೂ ಬದಲಾವಣೆ ಆಗಿದೆ ಅಂದ್ರೆ ವಾರಕ್ಕೊಂದು ಇಲ್ಲಿ ಬದಲಾವಣೆ ಆಗ್ತಾರೆ, ಎರಡನೇ ಪ್ರಭಾರ ಬರ್ತಾರೆ, ಯಾರು ಟೈಮ್ ಆಗಿ ಇಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಕ್ರಮ ತಾಳಕ್ಕೆ ಮುಖ್ಯವಾಗಿ ಕಾರ್ಯನಿರ್ವಹಣಾಧಿಕಾರಿ ಬೇಕು. ಯಾಕಂದ್ರೆ ಈಗ ಮಳೆಯಲ್ಲಿ ಕಾರಣ ಎಲ್ಲಾ ಊರನ್ನು ಕುಡಿಯ ನೀರಿನ ಬೋಲ್ಗಳಲ್ಲಿ ನಿಂತೋಗಿದ್ದಾರೆ. ಇವರು ಕ್ರಮ ತಗಬೇಕು ಅನ್ನೋದ್ರಲ್ಲಿ ಅವರೇನೋ ಒಂದು ರಿಪೋರ್ಟ್ ಮಾಡ್ತಾ ಇರ್ತಾರೆ, ವರದಿ ಬಂದ ತಕ್ಷಣ ಅದನ್ನು ಪರಿಶೀಲನೆ ಮಾಡ್ತಾರೆ ಮತ್ತೆ ಹೊರಟೋಗ್ತಾರೆ, ಮತ್ತೆ ಇನ್ನೊಬ್ಬ ಕಾರ್ಯನಿರ್ವಹಣಾಧಿಕಾರಿ ಬಂದು ಮತ್ತೆ ಅರ್ಜಿ ತಾಳ್ತಾನೆ ಪರಿಶೀಲನೆ ಮಾಡ್ತಾರೆ, ಅದು ಪರಿಹಾರ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಕುಡಿಯ ನೀರಿನ ಬಂದೆ ಅಲ್ಲ ಎಲ್ಲ ರೈತರಿಗೆ ಇವತ್ತು ಎಂ ಜಿ ಅಧಿಕಾರಿಗೆ ಒಂದು ಯೋಜನೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಮಾಡಿ ಎಂ ಜಿ ಅಧಿಕಾರಿಗೆ ಯೋಜನೆ ಇಲ್ಲ ಅಂದ್ರೆ ಮತ್ತು ಕೂಲಿ ಕಾರ್ಮಿಕರಿಗೆ ಅಟ್ಲೀಸ್ಟ್ ಈಗ ಮೂರು ದಿನ ಮಾನವ ಅಧಿಕಾರಿಗಳನ್ನ ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ಮೂಲವನ್ನು ತಪ್ಪಿಸಬೇಕು, ಅವರು ಜೀವನ ಮಾಡಲಿಕ್ಕೆ ಆದರೆ ಅವ್ರಿಗೆ ಕೂಲಿ ನಮ್ಮ ಪಂಚಾಯತಿಗೆ ಸಿಗುತ್ತೆ. ಅದೆಲ್ಲ ಮಾಡಬೇಕು ಅಂದಾಗ ಅಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಈ ಏನು ಕಾರ್ಯನಿರ್ವಹಣಾಧಿಕಾರಿಗಳ ಇಬ್ಬರು ಪಾತ್ರ ಇರ್ತಾರೆ. ಆ ಇಬ್ಬರು ಪಾತ್ರದಲ್ಲಿ ಆಯಾ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಅಧ್ಯಕ್ಷರಿಗೆ ಒಂದು ನೋಟಿಸ್ಗಳನ್ನು ಹಾಕಬೇಕು. ಈ ಬರಗಾಲಗಳಿಂದ ಯಾರು ಎಲ್ಲಿ ಪಕ್ಕಕ್ಕೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಮತ್ತು ಕ್ರಮ ತಾಳ ಪ್ರತಿ ದಿನನೂ ಇವತ್ತು ಒಂದು ದಿನದಿಂದ ಮುಖ್ಯ ಇದೆ, ಗಂಟೆ ಲೆಕ್ಕ ಇದೆ. ಅದಕ್ಕೋಸ್ಕರ ಕಾರ್ಯನಿರ್ವಹಣಾಧಿಕಾರಿಗಳ ಬೇಗ ಒಂದು ಕೈ ಕಾಯಿಮರ ಹಾಕಲಿಕ್ಕೆ ನೀವೆಲ್ಲರೂ ಸೇರಿ ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಒ ಮೇಡಮ್ನಲ್ಲಿ ಶಿಫಾರಸ್ ಮಾಡಿ ಎಲ್ಲರೂ ನಿಮ್ಗೆ ಹಾಕ್ಕೊಡ್ತೀರಾ ಅನ್ನೋ ಒಂದು ಭರವಸೆ ನೀಡಿಕೊಂಡು ಮತ್ತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಾವು ಎಲ್ಲರೂ ಸೇರಿ ಬಂದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಬಡವರು ಇವತ್ತು ಬಡವರು ಗುಳಿಯವರು ಬಂದಿಲ್ಲ, ಇವತ್ತು ರೈತರು ತುಂಬಾನೇ ಕಷ್ಟ, ಬಡವರಿಗೆ ಮೇಲಿಲ್ಲ ಗುಳಿಯವರು ಬಂದು ಯಾಕಂದ್ರೆ ಹಾಕಿದ ಬೆಳೆ ಬಿತ್ತನೆ ಮಾಡಿದ್ದು ಮುಂಚೆ ಇಲ್ಲ. ಯಾಕಂದ್ರೆ ಬರ ಮುಂಚೆನೆ ಬರ ತಾಲೂಕಿದೆ, ಈಗ ಅದನ್ನೇ ಇನ್ನೂ ಎರಡನೇ ಅಂತಿಮವಾಗಿ ಬರ ಇದೆ, ಬರಕಲ್ಲಿ ನೀರಿಲ್ಲ, ಆಮೇಲೆ ಗೋಶಾಲೆಗಳು ತೆರೀಬೇಕು, ಈ ಸಂಬಂಧಪಟ್ಟ ಸುಮಾರು ಬರ ಕಾಮಗಾರಿಗಳನ್ನ ರೂಪಿಸ್ಬೇಕಾಗಿರುತ್ತೆ. ಇವೆಲ್ಲ ಜಿಲ್ಲಾ ಪಂಚಾಯತಿಗೆ ಏನು ನಮಗೆ ತೊಂದರೆ ಬಿದ್ದರೆ ಅವನ್ನೆಲ್ಲ ಅವಾಲನ್ನ ರಿಪೋರ್ಟ್ ನಾವು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾದ್ರೂ ಮುಖ್ಯವಾಗಿ ಕಾರ್ಯನಿರ್ವಹಣಾಧಿಕಾರಿ ನಿಮಗೆ ಯಾವತ್ತು ಕಾಯಿ ಇರಬೇಕು, ನಿಮ್ಗೆ ಸಹಕಾರ ಆಗಬೇಕು ಅಂತೇಳಿ ಸರ್ಕಾರದಲ್ಲಿ ಮತ್ತು ನಮ್ಮ ಎಲ್ಲರಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನಾವು ವಿನಂತಿ ಮಾಡ್ಕೊಂಡು ಇನ್ಸುರೆನ್ಸ್ ಯಾಕಂದ್ರೆ ಇಂದಿನ ಬೆಳೆ ವಿಮೆನಾದ್ರೂ ಬಂದರೆ ಜನರಿಗೆ ಅನುಕೂಲ ಆಗುತ್ತೆ. ಇವನ್ನೆಲ್ಲನೂ ಒತ್ತಾಸೆ ಒತ್ತಾಯ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ. ಶಿರಾ ತಾಲೂಕು ದ್ವಾರಾಳ್ ಸಮೀಪದ ಶ್ರೀ ಉಡಸಲಮ್ಮ ದೇವಸ್ಥಾನದ ಬಳಿ ಸಿಡಿಲು ಬಡಿದು ಯುವಕನ ಸಾವು. ಶಿರಾ ತಾಲೂಕು ತಗರುಗುಂಟೆ ಗ್ರಾಮದ ವಾಸಿಯಾದ ನವೀನ್ ಎಂಬ ಯುವಕ ಕುಟುಂಬದೊಂದಿಗೆ ದೇವಾಲಯಕ್ಕೆ ಹೋದಾಗ ಆಕಸ್ಮಿಕವಾಗಿ ಭಾರೀ ಮಳೆಯ ನಡುವೆ ಸಿಡಿಲಿಗೆ ಬಲಿಯಾಗಿದ್ದಾನೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರಾ ನಗರದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ಕಾಳಿಕಾಂಬ ದೇವಾಲಯದಲ್ಲಿ ಗೌರಿ ಪೂಜೆಯನ್ನು ನಡೆಸಲಾಯಿತು. ಈ ಒಂದು ಕಾಳಿಕಾಂಬ ದೇವಿಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬೆಳಗಿನಿಂದ ಭಕ್ತಾದಿಗಳು ಯಾವ ರೀತಿ ಬಂದು ಇಲ್ಲಿ ಒಂದು ಗೌರಿಗೆ ಪೂಜೆಯನ್ನ ಮಾಡಿ ಯಾವ ರೀತಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಮ್ಮ ಜೊತೆ ಇಷ್ಟೊತ್ತು ಸುಚಿತ್ರ ಹಾಗೂ ಚಂದನ ಅವರು ಕೂಡ ಜೊತೆಯಲ್ಲಿದ್ದರು. ಈಗ ಅವ್ರನ್ನ ಅರ್ಚಕರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್. ಬೆಳಗ್ಗೆಯಿಂದ ಭಕ್ತಾದಿಗಳು ತನು ಮನ ಭಯ ಭಕ್ತಿಯಿಂದ ಬಂದು ಶ್ರೀ ಗೌರಮ್ಮ ದೇವಿಗೆ ಆರತಿಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ತೆಂಗಿನಕಾಯಿ ಧೂಪ ದೀಪಗಳನ್ನು ಅರ್ಪಿಸಿ ತಮ್ಮ ತನು ಮನದಿಂದ ಭಕ್ತಿಯಿಂದ ಅರ್ಪಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಭಕ್ತಾದಿಗಳು ಸಾಕಷ್ಟು ಜನ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಾಲಯದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ.
ಎಷ್ಟು ಗಂಟೆಯಿಂದ ಬರ್ತಾ ಇದ್ದಾರೆ ಸರ್? ಅಂದರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಯಿತು? ಬೆಳಗ್ಗೆ 8 ಗಂಟೆಯಿಂದಲೇ ಪೂಜೆ ಸ್ಟಾರ್ಟ್ ಆಗಿದೆ. 8 ಗಂಟೆಯಿಂದಲೂ ಭಕ್ತಾದಿಗಳು ಬರ್ತಲೇ ಇದ್ದಾರೆ. ಈ ಗೌರಮ್ಮನ ಹಬ್ಬನ ಆದ್ರಿಂದ ಗೌರಿನ ಪ್ರತಿಷ್ಠಾಪನೆ ಮಾಡಿದ್ರಿಂದ ಭಕ್ತಾದಿಗಳು ಬಂದು ಆ ಗೌರಿ ದೇವಿಯ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಸಂಜೆ ಎಷ್ಟೊತ್ತವರೆಗೂ ಇರುತ್ತೆ ಸರ್? ಸಂಜೆ 8-9 ಗಂಟೆವರೆಗೂ ಇರುತ್ತೆ. 9 ಗಂಟೆವರೆಗೂ ಇರುತ್ತೆ. ಆಗ ಭಕ್ತಾದಿಗಳು ಬಂದರೆ ಇನ್ನೂ ಸ್ವಲ್ಪ 1/2 ಗಂಟೆ 1/4 ಗಂಟೆ ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗೌರಿ ಗಣೇಶ ಪ್ರಯುಕ್ತ ಇಂದು ಕಾಳಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ಗೌರಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ 100+ ಭಕ್ತಾದಿಗಳು ಬಂದು ತಾಯಿಗೆ ಆರತಿಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇಂದು ಶಿರಾದ ಮೆಕ್ಕ ರೈಸ್ ಮಿಲ್ ರೋಡ್ ಬಳಿ ಇರುವ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಸುಮಂಗಲಿಯರು ಬಾಗಿಣ ಹಾಗೂ ಮತ್ತಿತರ ಶಾಸ್ತ್ರ ಸಂಪ್ರದಾಯವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ವಿಶೇಷ ಪೂಜೆಯನ್ನು ಸಾಮೂಹಿಕವಾಗಿ ಗೌರಿ ಪೂಜೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ಸುಮಂಗಲಿಯರು ಬಾಗಿಣ ಹಾಗೂ ಇನ್ನಿತರ ಶಾಸ್ತ್ರ ಸಂಪ್ರದಾಯವನ್ನು ಅದ್ದೂರಿಯಾಗಿ ಆಚರಿಸುವುದರ ಮೂಲಕ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು. ಶಿರಾ ತಾಲೂಕು ದ್ವಾರಾಳ್ ಸಮೀಪದ ಶ್ರೀ ಉಡಸಲಮ್ಮ ದೇವಸ್ಥಾನದ ಬಳಿ ಸಿಡಿಲು ಬಡಿದು ಯುವಕನ ಸಾವು.